ನಾನು ಇಷ್ಟೇ ನಿಮ್ಗೆ ಹೇಳಕ್ ಇಚ್ಛೆ ಪಡ್ತೇನೆ. ಗೊಂದಲ ಇರುವಂತದ್ದು ಅವ್ರ ಹೇಳಿಕೆಗಳು ಬರ್ತಾ ಇರೋದು ನಿಜ, ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ. ಎಲ್ಲ ಪತ್ರಿಕೆಯಲ್ಲೂ ಬಂದಿರುವಂತ ಸಂಗತಿ. ಕೆಲವರು ಕೆಲವು ಸಮಸ್ಯೆಗಳಿದೆ ಅಂತ ಹೇಳಿದಾಗ ನಮ್ಮೆಲ್ಲ ಜನರಲ್ ಸೆಕ್ರೆಟರಿಗಳು ಒಟ್ಟಾಗಿ ಶಿವಮೊಗ್ಗ ಬೆಂಗಳೂರಿನಲ್ಲಿ ಸೇರಿ ನಿಮ್ಮ ಅಹವಾಲುಗಳೇನಿದೆ ಬನ್ನಿಯಪ್ಪ ಹೇಳಿ ಅಂತೇಳಿ ಬಿಜೆಪಿ ಕಚೇರಿಗೆ ಆಹ್ವಾನವನ್ನು ಕೊಟ್ಟಿದ್ದೆ. ಅದಕ್ಕೋಸ್ಕರ ಅವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಬಂದಿಲ್ಲ. ಅವ್ರದೇ ಆದಂಥ ಕಾರಣಗಳು ಹೇಳಿದ್ದಾರೆ ಅಂದರೆ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಅದು ಉಲ್ಬಣಗೊಳಿಸುವಂಥದ್ದೇ ಉದ್ದೇಶ ಇದೇನೋ ಅಂಥದ್ದು ಸಹಜವಾಗಿ ಎಲ್ರಿಗೂ ಅನುಮಾನ ಬರುವಂಥದ್ದು. ಆದರೂ ಸಹ ಮತ್ತೊಮ್ಮೆ ಅವ್ರ ಜೊತೆಯೆಲ್ಲ ಮಾತನಾಡಿ ಸರಿಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಉಳಿದೆಲ್ಲ ಸಂಗತಿಗಳನ್ನು ನಾನು ಪಕ್ಷದ ಒಂದು ನಿಮಿಷ ಪಕ್ಷದ ಆಂತರಿಕ ವಿಷಯಗಳನ್ನು ಭಾಳಷ್ಟು ವಿಷಯಗಳನ್ನು ಮಾಧ್ಯಮದ ಮೂಲಕ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ನಾವು ಕುಂತು ಚರ್ಚೆ ಮಾಡ್ತೇವೆ, ಸರಿಪಡಿಸ್ತೇವೆ, ಸರಿ ಹೋಗುತ್ತೆ ಅನ್ನೋದು ವಿಶ್ವಾಸ ನಮಗಿದೆ. ಪಕ್ಷದ ರಾಷ್ಟ್ರೀಯ ನಾಯಕರು ಎಲ್ಲವನ್ನ ಗಮನಿಸ್ತಾರೆ, ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನ. ಒಂದು ಕಡೆ ಪಕ್ಷದ ಸಂಘಟನೆಯನ್ನು ಬಲಪಡಿಸುವಂತಹದ್ದು, ಮತ್ತೊಂದು ಕಡೆ ಬರಗಾಲಕ್ಕೆ ಸ್ಪಂದಿಸುವಂತಹದ್ದು, ಮೂರನೇದು ನಂಜನಗೂಡು ಗುಡ್ಲುಪೇಟೆ ಆ ಭಾಗದಲ್ಲಿ ಬೈ ಎಲೆಕ್ಷನ್ ಆಗ್ತಾ ಇದೆ, ಅದಕ್ಕೂ ನಮ್ಗೆ ಬೇಕಾದಂತಹ ಸಿದ್ಧತೆ ಆಗ್ತಾ ಇದೆ. ಶ್ರೀನಿವಾಸ ಪ್ರಸಾದ್ ನಮ್ಮ ಅಭ್ಯರ್ಥಿಯಿಂದ ಅಲ್ಲಿ ಘೋಷಣೆ ಮಾಡಿದ್ದೇವೆ. ಎಲ್ಲ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ನಮ್ಮನ್ನು ತೊಡಗಿಸಿಕೊಂಡು ಪಕ್ಷದ ಸಂಘಟನೆಯನ್ನು ಬಲಪಡಿಸೋದ್ರ ಮೂಲಕ ಒಂದು ನಿಮ್ಗೆ ಹೇಳುವಂತಹದ್ದು, ಅಮಿತ್ ಶಾಜಿಯವರು ಪ್ರಧಾನಿಯವರು ನಮಗೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಮ್ಮೆಲ್ರಿಗೂ ಕರ್ನಾಟಕದಲ್ಲಿ ಬಿಜೆಪಿನ ಅಧಿಕಾರಕ್ಕೆ ತರಬೇಕು, ಕಾಂಗ್ರೆಸ್ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಅಂತ. ಆ ದಿಕ್ಕಿನಲ್ಲಿ ನಾವು ಒಟ್ಟಾಗೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ, ಕೆಲಸ ಮಾಡ್ತಾ ಇದ್ದೇವೆ. ಜನತೆ ಸಹ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ವಾತಾವರಣ ನಮ್ಗೆ ಅನುಕೂಲಕರವಾದ